ಒಂದೂವರೆ ಲಕ್ಷ ಕೋಟಿನೂ ಒಂದೇ ವರ್ಷ ಏನಾಗಲ್ಲ. ನಾನು ಅದಕ್ಕೆ ಜನಕ್ಕೆ ನಾನು ಮನವಿ ಮಾಡ್ತಾಯಿದ್ದೀನಿ, 5 ವರ್ಷದ ಸಂಪೂರ್ಣ ಸರ್ಕಾರ ಕೊಡಿ ಅಂತ. 5 ವರ್ಷದ ಸಂಪೂರ್ಣ ಸರ್ಕಾರ ಕೊಟ್ಟಾಗ ಒಂದೊಂದು ವರ್ಷಕ್ಕೆ ಎಷ್ಟು ಅಮೌಂಟನ್ನ ನಾನು ಅದಕ್ಕೆ ಕ್ರೋಢೀಕರಿಸಿಡಬೇಕು ಈ ಕಾರ್ಯಕ್ರಮಗಳಿಗೆ. 1.5 ಲಕ್ಷ ಕೋಟಿಗೆ ನಾವು ಪ್ರತಿ ವರ್ಷ 50,000 ಕೋಟಿ ಇಡ್ತೀವೋ, 30,000 ಕೋಟಿ ಕೊಡಿಡ್ತೀವೋ, ಈ 5 ವರ್ಷದಲ್ಲಿ ಅದೆಲ್ಲವನ್ನು ಪೂರೈಸ್ಬೋದು. ಒಂದೊಂದು ಪಂಚಾಯಿತಿ ನೀವು ತೆಗೆದುಕೊಂಡಾಗ ಈ ರೀತಿಯ ರೈತನ ಒಂದು ಪ್ರೋಗ್ರಾಮ್ಗಳಿರಲಿ, ಎಜುಕೇಷನ್ ಇರಲಿ, ಹೆಲ್ತ್ ಇರಲಿ, ನಮ್ಮ ಎಂಪ್ಲಾಯ್ಮೆಂಟ್ ಜನರೇಷನ್ ಇರಲಿ, ಮನೆಗಳು ಕಟ್ಟೋದಿರಲಿ, ಒಂದೊಂದು 1,000 ಸಾವಿರ ಗ್ರಾಮ ಪಂಚಾಯಿತಿ ತಗೊಳ್ಳಿ ಪ್ರತಿ ವರ್ಷ, ಟೇಕ್ ಆಫ್ ಮಾಡಿ. ಅದಕ್ಕೆ 25,000 ಕೋಟಿ ಬೇಕೋ, 30,000 ಕೋಟಿ ಬೇಕೋ ಇಡಿ. ಆ ದುಡ್ಡನ್ನು ಈ 5 ಕಾರ್ಯಕ್ರಮಗಳನ್ನು ಅಟ್ ಎ ಟೈಮ್, ಈ ವರ್ಷ 1,500 ಪಂಚಾಯಿತಿ ಮಾಡ್ತೀವಿ, ನೆಕ್ಸ್ಟ್ ಇಯರ್ 1,500 ಪಂಚಾಯಿತಿ ಅಡಿಷನ್ ಆಗುತ್ತೆ, 3,000 ಪಂಚಾಯಿತಿಗಳು 2 ವರ್ಷದಲ್ಲಿ ಮುಗಿಸ್ತೀವಿ, 4ನೇ ವರ್ಷಕ್ಕೆ 1,500 ಮತ್ತೆ ಏನು ತೊಗೊಂಡ್ರೆ ಅದು 3ನೇ ವರ್ಷದಲ್ಲಿ 3ನೇ ವರ್ಷದಲ್ಲಿ ನಮಗೆ ಈಗೇನು ಈ ಕಾರ್ಯಕ್ರಮಗಳನ್ನು 5 ವರ್ಷದಲ್ಲಿ ಮಾಡಬೇಕು ಅಂತ ಇದ್ದೇವೆ. 75% ಮುಗಿದೋಗುತ್ತೆ ಈ ಕಾರ್ಯಕ್ರಮ. ಅದರಿಂದ ಇಲ್ಲಿ ಪ್ರಶ್ನೆ, ನಾವು ಪಂಚಾಯಿತಿ ವೈಸ್ ಮಾಡಿದಾಗ ಪ್ರತಿ ವರ್ಷ 1,500 ಪಂಚಾಯಿತಿ ಅಂದರೆ 4 ವರ್ಷದಲ್ಲಿ ಸಂಪೂರ್ಣ ಮಾಡ್ಬೋದು 6,000 ಪಂಚಾಯಿತಿಗಳನ್ನು.